ವೀಕ್ಷಕರೇ, ಭಾರತೀಯ ಜನತಾ ಪಕ್ಷದ ಒಂದು ಮಹಿಳಾ ಗಟ್ಟಿ ಸ್ವರ ಅಂತ ಹೇಳಿದ್ರೆ ಅದು ಸುಷ್ಮಾ ಸ್ವರಾಜ್. ಸುಷ್ಮಾ ಸ್ವರಾಜ್ ಅಂತ ಹೇಳಿದ ತಕ್ಷಣವೇ ಒಂದು ಭಾರತೀಯ ಜನತಾ ಪಕ್ಷದ ಶಕ್ತಿ, ಮಹಿಳಾ ಶಕ್ತಿ ಅನ್ನುವ ಒಂದು ಪ್ರತಿಧ್ವನಿಯಾಗಿ ಕಂಗೊಳಿಸಿದಂತಹ ಸುಷ್ಮಾ ಸ್ವರಾಜ್ ಇನ್ನು ನೆನಪು. ಒಟ್ಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸನಿಹದಲ್ಲೇ ಸುಷ್ಮಾ ಸ್ವರಾಜ್ ಅವರನ್ನ ಕಳೆದುಕೊಂಡಿರೋದು ಕೂಡ ಒಂದು ಸುಂದರ ಸಾಂಕೇತಿಕ ವರಮಹಾಲಕ್ಷ್ಮಿ ಹಬ್ಬದ ಸಂಬಂಧವನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಬಹುದು. ವೀಕ್ಷಕರೇ, ನಿಜಕ್ಕೂ ಸಾಕಷ್ಟು ಮೊದಲನೆಯ ಸಾಧನೆಗಳಿಗೆ ಸಾಕ್ಷಿಯಾಗಿದ್ದಂಥ ಸುಷ್ಮಾ ಸ್ವರಾಜ್ 67 ವರ್ಷದ ವಯೋಮಾನದವರು ಕೊನೆಯುಸಿರೆಳೆದಿದ್ದಾರೆ. ಹಾಗೆಯೇ ಹಲವಾರು ಅನೇಕ ಮುಖಂಡರು, ಪ್ರಮುಖವಾಗಿ ರಾಜ್ಯದ ಭಾರತೀಯ ಜನತಾ ಪಕ್ಷದ ನಾಯಕರು ಒಂದು ಮಾತೃಭಾವವನ್ನು ಅವರ ಮೇಲೆ ತಳೆದಿದ್ದನ್ನು ನಾವು ಗಮನಿಸಬಹುದು. ದೇವರ ನಂತರ ದೊಡ್ಡ ಸ್ಥಾನವನ್ನು ನಾವು ಸುಷ್ಮಾ ಸ್ವರಾಜ್ಗೆ ನೀಡ್ತೇನೆ ಅನ್ನೋ ಮಾತುಗಳನ್ನು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಜನನಾಯಕಿ ಜನರನ್ನು ಅಗಲಿದ್ದಾರೆ. ಸುಷ್ಮಾ ಸ್ವರಾಜ್ ನಿಧನಕ್ಕೆ ಗಣ್ಯಾತಿ ಗಣ್ಯರಿಂದ ಸಂತಾಪ ಕೂಡ ಸೂಚಿಸಲಾಗ್ತಾ ಇದೆ. ವೀಕ್ಷಕರೇ, ಸುಷ್ಮಾ ಸ್ವರಾಜ್ ಮಾಜಿ ವಿದೇಶಾಂಗ ಸಚಿವೆಯಾಗಿದ್ದರು. ಎದುರಿಸಿದ ಅತಿದೊಡ್ಡ ಸವಾಲು ಅಂತ ಹೇಳಿದ್ರೆ ಭಾರತೀಯ ವಾಯುಸೇನೆಯ ನಿವೃತ್ತ ಯೋಧ ಕುಲಭೂಷಣ್ ಜಾಧವ್ ಪ್ರಕರಣ ಮತ್ತು ಒಂದು ಭಾವನಾತ್ಮಕ ಘಟನೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಕಾರಣ ಇಷ್ಟೇ, ಅವರು ಕೊನೆಯದಾಗಿ ಕಾಲ್ ಮಾಡಿರ್ತಾರೆ ವಕೀಲರಿಗೆ 1 ರೂಪಾಯಿ ಕೊಡುವುದರ ನಿಮಿತ್ತ. ಹಾಗಾದ್ರೆ ಏನದು 1 ರೂಪಾಯಿ ಅನ್ನೋದನ್ನ ನೋಡಿದಾಗ, ವೀಕ್ಷಕರೇ, ಕುಲಭೂಷಣ್ ಜಾಧವ್ ಅವರನ್ನ ಭಾರತೀಯ ಗುಪ್ತಚರ ದಳದ ಅಧಿಕಾರಿ ಅಂತ ಆರೋಪಿಸಿ ಪಾಕ್ನ ಮಿಲಿಟರಿ ಕೋರ್ಟ್ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿತ್ತು, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದನ್ನ ಪ್ರಶ್ನಿಸಿ ಭಾರತ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗಿತ್ತು. ಭಾರತದ ಪರ ವಾದಿಸಲು ಹೆಸರಾಂತ ವಕೀಲ ಹರೀಶ್ ಸಾಳ್ವೆ ಕೇವಲ 1 ರೂಪಾಯಿ ಸಂಭಾವನೆ ಪಡೆದು ವಾದ ಮಾಡೋದಾಗಿ ಹೇಳಿದ್ರು. ವಾದ ಮಾಡಿ ಕುಲಭೂಷಣ್ ಜಾಧವ್ ಮರಣ ದಂಡನೆಗೆ ತಡೆಯಾಜ್ಞೆ ತರುವಲ್ಲೂ ಕೂಡ ಯಶಸ್ವಿಯಾಗಿದ್ರು. ಅವರು ನಿಧನದ ಹಿಂದಿನ ರಾತ್ರಿ 8:50 ಹರೀಶ್ ಸಾಳ್ವೆ ಸುಷ್ಮಾ ಸ್ವರಾಜ್ಗೆ ಕರೆ ಮಾಡಿದ್ರಂತೆ. ಆಗ ಮಾತನಾಡಿದಂಥ ಸುಷ್ಮಾ ಸ್ವರಾಜ್ ಮನೆಗೆ ಬಂದು ನಿಮ್ಮ 1 ರೂಪಾಯಿ ತೆಗೆದುಕೊಂಡು ಹೋಗಿ ಅಂತ ತುಂಬ ಭಾವನಾತ್ಮಕವಾಗಿ ಮಾತನಾಡಿದ್ರಂತೆ. ಜಾಧವ್ ಪ್ರಕರಣದಲ್ಲಿ ಸುಷ್ಮಾ ಎಷ್ಟು ಭಾವುಕತೆ ಹೊಂದಿದ್ರು ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ವೀಕ್ಷಕರೇ, ಈಗಾಗಲೇ ಎಲ್ಲ ಗಣ್ಯಾತಿ ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಸುಷ್ಮಾ ಸ್ವರಾಜ್, ಸ್ವರಾಜ್ ಆ ಹೆಸರೇ ಒಂದು ರೀತಿಯಾದಂಥ ಆ ಸ್ಫೋಟಕ ಶಕ್ತಿಗೆ ಸಾಕ್ಷಿಯಾಗಿತ್ತು. ವೀಕ್ಷಕರೇ, ಒಬ್ಬ ಭಾರತೀಯ ಜನತಾ ಪಕ್ಷದ ಮೊದಲ ಮಹಿಳಾ ವಕ್ತಾರೆ ಅಂತ ಹೇಳಿದರೆ ಅದು ಸುಷ್ಮಾ ಸ್ವರಾಜ್. ಅಂತಹ ಸುಷ್ಮಾ ಸ್ವರಾಜ್ ಇನ್ನು ನೆನಪು ಮಾತ್ರ. ವಂದನ, ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು, ಅವರು ಬಳ್ಳಾರಿಯಲ್ಲಿ ಸಂಸದ ಸ್ಥಾನಕ್ಕೆ ಸ್ಪರ್ಧಿಸಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಬಹುದು. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರ ವಿರುದ್ಧ ಅವರು ಸ್ಪರ್ಧೆ ಮಾಡಿದ್ದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬೇಕು. ವೀಕ್ಷಕರೇ, ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಇನ್ನಿಲ್ಲ ಅನ್ನುವ ಮಾತುಗಳನ್ನು ಹೇಳಲಿಕ್ಕೆ ಎಲ್ಲರಿಗೂ ಕೂಡ ಕಷ್ಟವಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ಅನಾರೋಗ್ಯದ ನಿಮಿತ್ತವೇ ಮತ ರಾಜಕಾರಣದಿಂದ ದೂರ ಉಳಿದಿದ್ರು. ಆದರೆ ಅವರನ್ನ ಎಷ್ಟು ಬೇಗ ಕಳೆದುಕೊಳ್ತೀವಿ ಅನ್ನುವ ಭಾವನೆ ಯಾರಿಗೂ ಕೂಡ ಇರಲಿಲ್ಲ ಅನ್ನೋದು ಮಾತ್ರ ಅಷ್ಟೇ ಸ್ಪಷ್ಟ. ದೆಹಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್ ಆಗಿದ್ರು. ಬಿಜೆಪಿಯಿಂದ ಆಯ್ಕೆಯಾದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್ ಅನ್ನುವ ಕೀರ್ತಿಗೂ ಕೂಡ ಅವರು ಪಾತ್ರರಾಗಿದ್ರು. ರಾಷ್ಟ್ರೀಯ ಪಕ್ಷವೊಂದರ ಮೊದಲ ಮಹಿಳಾ ವಕ್ತಾರೆ ಅನ್ನುವ ಪಟ್ಟವನ್ನು ಕೂಡ ಗಿಟ್ಟಿಸಿಕೊಂಡಿದ್ರು, ಅದು ಸುಷ್ಮಾ ಸ್ವರಾಜ್. ಪೂರ್ಣ ಪ್ರಮಾಣದ ಮೊದಲ ಮಹಿಳಾ ವಿದೇಶಾಂಗ ಸಚಿವೆ ಅನ್ನುವ ಖ್ಯಾತಿ ಹೆಮ್ಮೆ ಕೂಡ ಸುಷ್ಮಾ ಸ್ವರಾಜ್ಗೆ ಸಲ್ಲತ್ತೆ ಅನ್ನೋದನ್ನು ನೋಡಿದಾಗ ಸುಷ್ಮಾ ಸ್ವರಾಜ್ ಅವರ ಕಾರ್ಯಕ್ಷಮತೆ ಮತ್ತು ಅವರ ಸಾಮರ್ಥ್ಯ ಇಲ್ಲಿ ವರ್ಣನಾತೀತ. ವೀಕ್ಷಕರೇ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಮೊದಲ ಮಹಿಳಾ ನಾಯಕಿ ಕೂಡ ಸುಷ್ಮಾ ಸ್ವರಾಜ್. ಇಂತಹ ಮೊದಲುಗಳಿಗೆ ಕೊನೆ ಹಾಡಿದ್ದಾರೆ, ಅವರ ಜೀವನಕ್ಕೆ ಕೊನೆ ಹಾಡಿದ್ದಾರೆ, ಇಹಲೋಕಕ್ಕೆ ಕೊನೆ ಹಾಡಿದ್ದಾರೆ ಸುಷ್ಮಾ ಸ್ವರಾಜ್.
25ನೇ ವರ್ಷಕ್ಕೆ ಸಚಿವೆ ಆಗುವ ಮೂಲಕ ದೇಶದ ಅತ್ಯಂತ ಕಿರಿಯ ಸಚಿವೆ ಅನ್ನುವ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ರು. ಅದು ಸುಷ್ಮಾ ಸ್ವರಾಜ್. ಅಂತಹ ಸುಷ್ಮಾ ಇನ್ನಿಲ್ಲ ಅನ್ನೋದು ಬಹಳ ದುಃಖಕರ ವಿಚಾರ. ವೀಕ್ಷಕ, ಬಿಜೆಪಿಯ ಮೊದಲ ಅನೇಕ ಸಾಧನೆಯ ಹೆಮ್ಮೆಯ ಮೊದಲಗಳಿಗೆ ಅವರು ಸಾಕ್ಷಿಯಾಗಿದ್ರು ಅನ್ನೋದೇ ಒಂದು ವಿಶೇಷತೆ. ವೀಕ್ಷಕರೇ, ಒಟ್ಟಿನಲ್ಲಿ ಸುಷ್ಮಾ ಸ್ವರಾಜ್ ಅವರ ಮಾತುಗಳು ಬುಲೆಟ್ಸ್ ತರ ಇರ್ತಿತ್ತು, ಅವರ ಮೌನ ಮಿಸೈಲ್ ತರ ಇರ್ತಿತ್ತು ಅನ್ನುವ ಒಂದು ರೂಪಕವನ್ನು ಕೂಡ ನಾವು ಜ್ಞಾಪಿಸ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಇಲ್ಲಿ ಮಾತನಾಡ್ತಾ ಇದೆ, ಅವರ ಶರೀರ ಮೌನವಾಗಿದೆ. ಎಸ್ ವೀಕ್ಷಕರೇ, ಪಾಕ್ನಲ್ಲಿ ಬಂಧಿಯಾಗಿದ್ದಂಥವರಿಗೆ ಆಸರೆ ಆಗಿದ್ರು ಇದೇ ಸುಷ್ಮಾ ಸ್ವರಾಜ್. ಈಗ ಅಂತಹ ಸುಷ್ಮಾ ಸ್ವರಾಜ್ ಅವರನ್ನ ನಾವು ಚಿರನಿದ್ರೆಗೆ ಜಾರಿದ ಅವರ ದೇಹವನ್ನ ಮಾತ್ರ ಗಮನಿಸ್ತಾ ಇದ್ದೇವೆ. ಭಾರತ ದೇಶದ ಪಾರ್ಲಿಮೆಂಟ್ನಲ್ಲಿ ಬುಲೆಟ್ನಂತೆ ಘರ್ಜಿಸ್ತಾ ಇದ್ದಂತಹ ಮಹಿಳೆ ಅದು ಸುಷ್ಮಾ ಸ್ವರಾಜ್. ಸುಷ್ಮಾ ಸ್ವರಾಜ್ ಅವರಿಗೆ ಆ ಬಾಂಬ್ ಮತ್ತು ಬುಲೆಟ್ಗಳ ಬಗ್ಗೆ ಅದೇನೋ ಕ್ರೇಜ್, ಭಾರತ ದೇಶದ ಸೇನೆಯನ್ನ ಸೇರ್ಬೇಕು ಅನ್ನೋ ದೊಡ್ಡ ಕನಸು ಕೂಡ ಅವ್ರು ಕಂಡಿದ್ರಂತೆ. ದೇಶದ ಸೈನಿಕಳಾಗಿ ವೈರಿ ಪಡೆಯ ಎದೆಯನ್ನ ಸೀಳಿ ದೇಶ ಸೇವೆ ಮಾಡಬೇಕು ಅನ್ನುವ ಕನಸನ್ನು ಕೂಡ ಕಂಡಿದ್ರು ಅನ್ನೋದನ್ನ ನೋಡಿದಾಗ ಅವರ ಆ ಭಾರತೀಯತೆಯ ತೀವ್ರತೆ ಎಷ್ಟು ಮಟ್ಟಿಗಿತ್ತು. ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ನಿಜಕ್ಕೂ ಆ ಹೆಸರುಗಳಿಗೆ ಒಂದು ಮುಕುಟ ಮಣಿ ಅಂತಿದ್ರು. ಭಾರತೀಯ, ಆ ಭಾರತೀಯತೆ ಅವರಲ್ಲಿ ಹಾಸುಹೊಕ್ಕಾಗಿತ್ತು ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೂಡ ನಾವು ಗಮನಿಸಬಹುದು. ವೀಕ್ಷಕರೇ, ಪಾರ್ಲಿಮೆಂಟ್ನಲ್ಲಿ ಅವರು ಮಾತನಾಡ್ತಾ ಇದ್ದಂತಹ ಪರಿ, ಸಮಂಜಸ ಮಾತು, ಸಮಯ ಪ್ರಜ್ಞೆ ಎಲ್ಲವೂ ಕೂಡ ಈಗ ನೆನಪು ಮಾತ್ರ. ಅಂತಹ ಸುಷ್ಮಾ ಸ್ವರಾಜ್ ಇನ್ನಿಲ್ಲ ಅನ್ನೋದು ಬಹಳನೇ ಅಸಮಾಧಾನದ ದುಃಖಕರ ಸಂಗತಿ ವೀಕ್ಷಕರೇ. ಆದರೆ ಅವರು ಇಷ್ಟು ಬೇಗನೆ ಇಹಲೋಕವನ್ನು ತ್ಯಜಿಸ್ತಾರೆ ಅನ್ನುವ ಒಂದು ಕ್ಲೂ ಕೂಡ ಯಾರಿಗೂ ಇರಲಿಲ್ಲ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಅನಾರೋಗ್ಯದಲ್ಲಿ ಇದ್ರು, ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಆದರೆ ಆ ಒಂದು ತೀವ್ರತೆ, ಇಷ್ಟೊಂದು ಗಾಂಭೀರ್ಯತೆಯನ್ನ ಪಡೆದು ಇಹಲೋಕದ ಪಯಣವನ್ನು ಮುಗಿಸ್ತಾರೆ ಅಂತ ಖಂಡಿತವಾಗ್ಲೂ ಎನಿಸಿರಲಿಲ್ಲ. ಅವರ ಮೊನಚಾದ ಮಾತಿನ ಮೂಲಕ ಸಂಸತ್ ಭವನದಲ್ಲಿ ಆ ಬುಲೆಟ್ನ ತರ ಅವರ ಒಂದು ಮಾತಿನ ಝರಿ ನಿಜಕ್ಕೂ ಈಗ ಮೌನವಾಗಿದೆ. ವೀಕ್ಷಕರೇ, ಸುಷ್ಮಾ ಸ್ವರಾಜ್ ಅವರ ಮೌನಕ್ಕೆ ಶರಣಾದ್ರೆ ಅದು ವಿರೋಧಿಗಳ ಮೇಲೆ ಮಿಸೈಲ್ ಸಿಡಿಯಲಿದೆ ಅನ್ನೋ ಅರ್ಥ ಕೊಡ್ತಿತ್ತು ಅನ್ನುವ ಅನೇಕ ಲೆಕ್ಕಾಚಾರಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಇದೇ ಕಾರಣಕ್ಕೆ ಸುಷ್ಮಾ ಸ್ವರಾಜ್ ಅವರನ್ನ ಫೈರ್ ಬ್ರ್ಯಾಂಡ್ ಲೇಡಿ ಅಂತ ಕೂಡ ಕರೀತಾ ಇದ್ರು. ಆದರೆ ಆ ಫೈರ್ ಬ್ರ್ಯಾಂಡ್ ಲೇಡಿ ಈಗ ಚಿರನಿದ್ರೆಗೆ ದೀರ್ಘ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದು ವಿಷಾದನೀಯ ಸಂಗತಿ. ವೀಕ್ಷಕರೇ, ಸುಷ್ಮಾ ಸ್ವರಾಜ್ ಅವರ ಹಾವಭಾವ, ಅವರ ಮಾತನಾಡ್ತಾ ಇರುವಂತಹ ಶೈಲಿ ಎಲ್ಲವೂ ಕೂಡ ಈಗ ನೆನಪು ಮಾತ್ರ. ವೀಕ್ಷಕರೇ, ಅಂತಹ ಸುಷ್ಮಾ ಸ್ವರಾಜ್ ಅವರನ್ನ ಕೇವಲ ಭಾರತೀಯ ಜನತಾ ಪಕ್ಷ ಮಾತ್ರ ಕಳೆದುಕೊಂಡಿಲ್ಲ, ಭಾರತವೇ ಕಳೆದುಕೊಂಡಿದೆ ಅನ್ನೋದನ್ನ ಹೇಳಿದ್ರೆ ಖಂಡಿತವಾಗ್ಲೂ ಉತ್ಪ್ರೇಕ್ಷೆಯಾಗುವುದಿಲ್ಲ. ವೀಕ್ಷಕರೇ, ಬಿಜೆಪಿ ಕಚೇರಿಯಲ್ಲಿ ಸುಷ್ಮಾ ಸ್ವರಾಜ್ ಅವರ ಪಾರ್ಥಿವ ಶರೀರವನ್ನ ಇರಿಸಲಾಗಿದೆ. ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆ ಬಳಿಕ ಸುಷ್ಮಾ ಸ್ವರಾಜ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ದೆಹಲಿಯ ಲೋಧಿ ರಸ್ತೆಯಲ್ಲಿರುವಂತಹ ಚಿತಾಗಾರದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಫೈರ್ ಬ್ರ್ಯಾಂಡ್ ಲೇಡಿ, ಭಾರತೀಯ ಜನತಾ ಪಕ್ಷದ ಮೊದಲ ಮಹಿಳಾ ವಕ್ತಾರೆ, ಇನ್ನು ಅವರ ಕರ್ತವ್ಯವನ್ನ, ಇಹಲೋಕದ ಪಯಣವನ್ನ ಮುಗಿಸಿದ್ದಾರೆ ಅನ್ನೋದು ಈಗ ಸ್ಪಷ್ಟ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವ ಪ್ರಾರ್ಥನೆಗಳನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಮಾಡಿಕೊಳ್ಬಹುದಾಗಿದೆ. ವೀಕ್ಷಕರೇ, ಭಾರತ ದೇಶದ ಪಾರ್ಲಿಮೆಂಟ್ನಲ್ಲಿ ಬುಲೆಟ್ನಂತೆ ಘರ್ಜನೆ ಮಾಡ್ತಾ ಇದ್ದಂಥ ಮಹಿಳೆ ಅದು ಸುಷ್ಮಾ ಸ್ವರಾಜ್. ಒಟ್ಟಿನಲ್ಲಿ ಸುಷ್ಮಾ ಸ್ವರಾಜ್ ಅವರಿಗೆ ದೇಶದ ಮೇಲೆ, ಸೈನ್ಯದ ಮೇಲೆ ಇದ್ದಂಥ ಕಳಕಳಿ, ಕಾಳಜಿ ಎಲ್ಲವನ್ನೂ ಕೂಡ ಅವರ
ರಾಜಕೀಯ ಜೀವನದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ, ಅದನ್ನು ನಾವು ಗಮನಿಸಬಹುದು. ಒಂದು ಕಾಕತಾಳೀಯ, ಸುಷ್ಮಾ ಸ್ವರಾಜ್ ಅವರ ಒಂದು ವರಮಹಾಲಕ್ಷ್ಮಿ ಪೂಜೆಗೆ ಬರ್ತಾ ಇದ್ದದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದದ್ದನ್ನು ನಾವು ನೋಡಬಹುದು. ಇನ್ನೇನು, ಆ ಸನಿಹದಲ್ಲೇ ಇರುವಾಗ ಅವರು ಯಹಲೋಕವನ್ನು ತ್ಯಜಿಸಿದ್ದಾರೆ. ವೀಕ್ಷಕರೇ, ಇಂತಹ ಸುಷ್ಮಾ ಸ್ವರಾಜ್ ಇನ್ನು ನೆನಪು ಮಾತ್ರ. ಆ ಬುಲೆಟ್ನ ಮಾತುಗಳು ಮೌನಕ್ಕೆ ಶರಣಾಗಿದ್ದಾವೆ. ವೀಕ್ಷಕರೇ, ಈಗಾಗಲೇ ಸುಷ್ಮಾ ಸ್ವರಾಜ್ ಅವರಿಗೆ ಎಲ್ಲ ನಾಯಕರು, ರಾಜಕೀಯ ಗಣ್ಯಾತಿ ಗಣ್ಯರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ರಾತ್ರಿ ವಿಧಿವಶರಾಗಿದ್ದಂಥ ಮಾಜಿ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ ಅವರಿಗೆ ಕೇಂದ್ರದ ನಾಯಕರು, ರಾಜ್ಯದ ಮುಖ್ಯಮಂತ್ರಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರಿಗೆ ಗೌರವ ನಮನಗಳನ್ನು ಅಂತಿಮವಾಗಿ ಸಲ್ಲಿಸಿದ್ದಾರೆ. ದೆಹಲಿಯ ಸ್ವರಾಜ್ ನಿವಾಸದಲ್ಲಿ ಅಂತಿಮ ದರ್ಶನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಮಾತ್ರ ನಡೀತಾ ಇದೆ. ಒಟ್ಟಿನಲ್ಲಿ ವಾತ್ಸಲ್ಯ ಮೂರ್ತಿ ಸುಷ್ಮಾಗೆ ಎಲ್ಲ BJP ಭೀಷ್ಮನ ಆದಿಯಾಗಿ, ಅಂದರೆ ಅಡ್ವಾಣಿಯವರ ಆದಿಯಾಗಿ ಎಲ್ಲ ನಾಯಕರು ಕೂಡ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಮಾಜಿ ವಿದೇಶಾಂಗ ಸಚಿವೆ ಹಾಗೂ BJP ನಾಯಕಿ ಸುಷ್ಮಾ ಸ್ವರಾಜ್ ಅವರ ನಿಧನಕ್ಕೆ ಹಲವು ಗಣ್ಯರು ಈಗಾಗಲೇ ಕಂಬನಿ ಮಿಡಿತಾ ಇದ್ದಾರೆ. ಸುಷ್ಮಾ ಅವರ ಅಗಲಿಕೆಗೆ ನಿಜಕ್ಕೂ ದೇಶವೇ ಒಂದು ರೀತಿಯಾದಂಥ ಸೂತಕದ ಛಾಯೆಯಲ್ಲಿ ಮುಳುಗಿದೆ ಅಂತ ಹೇಳ್ಬೋದು. ದೇಶ ಒಬ್ಬ ಧೀಮಂತ ನಾಯಕಿಯನ್ನು ಕಳೆದುಕೊಂಡು ಬಡವಾಗಿದೆ ಅನ್ನುವ ಮಾತುಗಳು ಗಣ್ಯಾತಿ ಗಣ್ಯರಿಂದ ವ್ಯಕ್ತವಾಗ್ತಾ ಇದ್ದಾವೆ. ಹಾಗೆಯೇ ಅಡ್ವಾಣಿಯವರ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೊಳ್ಬೋದು ಅಂತ ಅನ್ಸುತ್ತೆ. ವೀಕ್ಷಕರೇ, ಅಡ್ವಾಣಿಯವರು ಒಂದು ಪತ್ರ ಕೂಡ ಬರೆದಿದ್ದಾರೆ. ನಾನು BJP ಅಧ್ಯಕ್ಷ ಆದಾಗಲಿಂದಲೂ ಸುಷ್ಮಾ ಸ್ವರಾಜ್ ಅವರ ಕಾರ್ಯವೈಖರಿ ನೋಡಿದ್ದೇನೆ. ಸುಷ್ಮಾಜಿ ಇವತ್ತು ಜನಪ್ರಿಯ ನಾಯಕಿಯಷ್ಟೇ ಅಲ್ಲದೆ ಮಹಿಳಾ ನಾಯಕಿಯರಿಗೆ ಮಾದರಿಯಾಗುವವರು, ಬುದ್ಧಿವಂತ ವಾಗ್ಮಿಯಾಗಿದ್ದರು. ಸುಷ್ಮಾ ಅವರು ನನ್ನ ಹುಟ್ಟುಹಬ್ಬಕ್ಕೆ ನನ್ನಿಷ್ಟದ ಚಾಕ್ಲೇಟ್ ಮತ್ತು ಚಾಕ್ಲೇಟ್ ಕೇಕ್ ತರ್ತಾ ಇದ್ರು. ಇಷ್ಟು ವರ್ಷಗಳಲ್ಲಿ ಅದನ್ನು ಅವರು ಮಿಸ್ ಮಾಡಿದ್ದೇ ಇಲ್ಲ. ಈ ಪತ್ರದ ಬರವಣಿಗೆಗಳನ್ನು ಗಮನಿಸಿದಾಗ ಅವರ ಡೆಡಿಕೇಶನ್ ಎಂಥದ್ದು, ಸ್ನೇಹ ಸೌಹಾರ್ದ ಎಂಥದ್ದು, ಆ ಪ್ರೀತಿ ವಾತ್ಸಲ್ಯ ಎಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೊಳ್ತಾ ಇದ್ದೇವೆ. ವೀಕ್ಷಕರೇ, ಸುಷ್ಮಾ ಸ್ವರಾಜ್ ಇನ್ನಿಲ್ಲ, ಇನ್ನು ಅವರ ವ್ಯಕ್ತಿತ್ವ ನೆನಪು ಮಾತ್ರ. ಸುಷ್ಮಾಜಿ ಕೇವಲ ರಾಜಕಾರಣಿ ಮಾತ್ರವಲ್ಲ, ಮಾನವೀಯ ಮೌಲ್ಯ ಹೊಂದಿದ್ದ ನಾಯಕಿ. ಪ್ರತಿಯೊಬ್ಬರ ಜೊತೆಗೂ ಒಳ್ಳೆ ವ್ಯಕ್ತಿತ್ವದಿಂದ ಅವರು ನಡೆದುಕೊಳ್ತಾ ಇದ್ರು ಅನ್ನುವ ಮಾತುಗಳನ್ನ BJP ಭೀಷ್ಮ ಅಡ್ವಾಣಿ ಅವರು ಒಂದು ಪತ್ರದಲ್ಲಿ ಹೇಳ್ತಾರೆ. ವೀಕ್ಷಕರೇ, ಇಷ್ಟೆಲ್ಲಾ ಮಾನವೀಯ ಗುಣಗಳನ್ನು ಹೊಂದಿದ್ದ ನಾಯಕಿಯನ್ನ ಕಳೆದುಕೊಂಡ ಭಾರತ ದೇಶ ಕಂಬನಿ ಮಿಡಿತಾ ಇದೆ. ಅವರ ಅನುಪಸ್ಥಿತಿ ತುಂಬಾ ನೋವನ್ನುಂಟು ಮಾಡಿದೆ. ಸುಷ್ಮಾಜಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ. ನನಗಿದು ತುಂಬಲಾರದಂತಹ ನಷ್ಟವೇ ಸರಿ, ಓಂ ಶಾಂತಿ ಅಂತ ಅಡ್ವಾಣಿ ಅವರು ಸುದೀರ್ಘವಾಗಿ ಅವರ ಪತ್ರದಲ್ಲಿ ನಮೂದಿಸಿದ್ದಾರೆ. ವೀಕ್ಷಕರೇ, ಎಂತಹ ಹಿರಿಯರು ಕಿರಿಯರು ಎಲ್ಲರನ್ನೂ ಕೂಡ ಗೌರವದಿಂದ ಕಾಣ್ತಾ ಇದ್ದಂಥ ಒಬ್ಬ ಖಡಕ್ ಮಹಿಳೆ ಅದು ಸುಷ್ಮಾ ಸ್ವರಾಜ್. ಬುಲೆಟ್ನಂತೆ ಮಾತನಾಡ್ತಾ ಇದ್ರು ಕೂಡ ಅವರ ಹೃದಯ ಎಂತಹ ಸೌಮ್ಯ ಸ್ವಭಾವದ್ದು, ಸ್ನೇಹ ಮಾನವೀಯತೆ ಪ್ರೀತಿ ವಾತ್ಸಲ್ಯಕ್ಕೆ ಎಷ್ಟು ಒತ್ತನ್ನು ಕೊಡ್ತಾ ಇದ್ರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕಾಗಿದೆ. ವೀಕ್ಷಕರೇ, ಜಗತ್ತಿನಲ್ಲೇ ಟ್ವಿಟರ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಂಥ ಮಹಿಳಾ ರಾಜಕಾರಣಿ ಅದು ಸುಷ್ಮಾ ಸ್ವರಾಜ್. ಹೀಗಾಗಿ ರಾಜಕಾರಣದಲ್ಲೇ ಮಹಿಳೆಯರಿಗೆ ಒಂದು ರೀತಿಯಾದಂಥ ಮಾಡೆಲ್ ಆಗಿದ್ದಂಥವರು ಅದು ಸುಷ್ಮಾ ಸ್ವರಾಜ್. ವೀಕ್ಷಕರೇ, ಸುಷ್ಮಾ ಸ್ವರಾಜ್ಗೆ ಅಂತಿಮ ನಮನವನ್ನು ಸಲ್ಲಿಸಿದಂಥ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಭಾವುಕರಾಗಿದ್ದಾರೆ. ಯಾವುದೋ ಔಪಚಾರಿಕವಾಗಿ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಅಂತ ಯಾರಿಗೂ ಕೂಡ ಅನ್ನಿಸಿಲ್ಲ ಅನ್ನೋದನ್ನು ನಾವಿಲ್ಲಿ ಪದೇ ಪದೇ ಹೇಳಬೇಕಾಗಿದೆ. ವೀಕ್ಷಕರೇ,